ನಮಸ್ತೆ ಸ್ನೇಹಿತರೆ. ನಮ್ಮ ದೇಶದ ವಾಯುಸೇನೆಗೆ ಸೇರ್ಪಡೆಯಾಗಿರೋ ರಫೇಲ್ ಅನ್ನೋ ಬ್ರಹ್ಮಾಸ್ತ್ರದ ಸ್ಪೀಡ್ 1 ನಿಮಿಷಕ್ಕೆ 38 ಕಿಲೋಮೀಟರ್, ಅಂದರೆ ಬೆಂಗಳೂರಿಂದ ಹೈದರಾಬಾದ್ ಅನ್ನು ಕೇವಲ 15 ನಿಮಿಷದಲ್ಲಿ ತಲುಪಬಹುದು. ಇನ್ನೂ ಕ್ಲಿಯರ್ ಆಗಿ ಹೇಳಬೇಕು ಅಂದರೆ ಶಬ್ದದ ವೇಗಕ್ಕಿಂತ 1.8 ಪಟ್ಟು ಜಾಸ್ತಿ. ಈ ರಫೇಲ್ ಶತ್ರು ದೇಶಗಳ ರೆಡಾರ್ ಕಣ್ಣಿಗೆ ಬೀಳೋದೇ ಇಲ್ಲ. ಎಂಥ ಪವರ್ಫುಲ್ ರೆಡಾರ್ ಆದರೂ ಇದನ್ನು ಡಿಟೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು 100 ಕಿಲೋಮೀಟರ್ ರೇಂಜ್ನಲ್ಲಿರೋ ಶತ್ರುಗಳ ವಿಮಾನ ಅಥವಾ ಇನ್ಯಾವುದೇ ಅಪಾಯಕಾರಿ ಮಿಸೈಲ್ಸ್ಗಳನ್ನು ಗುರುತಿಸಿ ಪೈಲಟ್ಗೆ ಅದರ ಡೇಟಾ ಕೊಡುತ್ತೆ. ಹಾಗೆಯೇ 300 ಕಿಲೋಮೀಟರ್ ರೇಂಜ್ನ ಯಾವುದೇ ರೀತಿಯ ಟಾರ್ಗೆಟ್ ಅನ್ನು ಅಕ್ಯುರೇಟ್ ಆಗಿ ಕ್ಷಣಾರ್ಥದಲ್ಲಿ ಹೊಡೆದುರುಳಿಸುತ್ತೆ. ತನ್ನ ನಾಶ ಮಾಡಲು ಬರುವ ಶತ್ರುಗಳ ಮಿಸೈಲ್ಗೆ ಡೆಕಾಯ್ ಟೆಕ್ನಾಲಜಿ ಮೂಲಕ ಕನ್ಫ್ಯೂಸ್ ಮಾಡಿ ಅದರ ದಿಕ್ಕು ತಪ್ಪಿಸುತ್ತೆ. ರಫೇಲ್ ಬಗ್ಗೆ ಇಂತಹ ಅನೇಕ ಅಚ್ಚರಿಯ ವಿಷಯಗಳನ್ನು ಹೇಳ್ತೀನಿ. ಇನ್ಯಾಕ್ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ನೀವು ಈ ವಿಡಿಯೋ ನೋಡೋ ಅಷ್ಟರಲ್ಲಿ ರಫೇಲ್ ಅನ್ನೋ ಒಂದು ಫೈಟರ್ ಜೆಟ್ ನಮ್ಮ ವಾಯುಸೇನೆಗೆ ಸೇರ್ಕೊಂಡಿರುತ್ತೆ. ಈ ರಫೇಲ್ನ ಹೆಸರು ಕೇಳಿದರೆ ಪಾಕಿಸ್ತಾನ ಹಾಗೂ ಚೀನಾ ದೇಶಗಳಿಗೆ ನಡುಕ ಶುರುವಾಗುತ್ತೆ. ಇಂಥ ಒಂದು ಅತ್ಯಂತ ಬಲಿಷ್ಠವಾದ ಹಾಗೂ ಯುದ್ಧದಲ್ಲಿ ಶತ್ರುಗಳನ್ನು ಕ್ಷಣಾರ್ಥದಲ್ಲಿ ಉಡಾಯಿಸೋ ಈ ಲೋಹದ ಹಕ್ಕಿನ ತಯಾರು ಮಾಡೋದು ಫ್ರಾನ್ಸ್ ದೇಶದ ಡಸಾಲ್ಟ್ ಏವಿಯೇಷನ್ಸ್ ಅನ್ನೋ ಒಂದು ಕಂಪನಿ. ರಫೇಲ್ ಅಂದ್ರೆ ಫ್ರೆಂಚ್ ಭಾಷೆಯಲ್ಲಿ ಪ್ರಬಲವಾದ ಗಾಳಿ ಅಥವಾ ಅಗ್ನಿಸ್ಫೋಟ ಅನ್ನೋ ಅರ್ಥ ಬರುತ್ತೆ. ರಫೇಲ್ ಅಲ್ಲಿ 3 ವಿಧವಾದ ಫೈಟರ್ ಜೆಟ್ಗಳಿವೆ. ಅವು ರಫೇಲ್ ಬಿ, ರಫೇಲ್ ಸಿ ಹಾಗೂ ರಫೇಲ್ ಎಂ. ರಫೇಲ್ ಬಿ 2-ಸೀಟರ್ ವಿಮಾನ, ರಫೇಲ್ ಸಿ ಸಿಂಗಲ್ ಸೀಟರ್ ವಿಮಾನ, ರಫೇಲ್ ಎಂ ಕೂಡ ಸಿಂಗಲ್ ಸೀಟರ್ ಆಗಿದ್ದು ನೌಕಾನೆಲೆಯಲ್ಲಿ ಕಾರ್ಯಾಚರಣೆಗೆ ಉಪಯೋಗಿಸ್ತಾರೆ. ಈ ರಫೇಲ್ನ ಬಾಡಿಯನ್ನು ಡೆಲ್ಟಾ ಶೇಪ್ನಲ್ಲಿ ತಯಾರು ಮಾಡಿದ್ದು ಇದು ಯುದ್ಧ ಸಮಯದಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಅದು ಹೇಗೆ ಅಂದ್ರೆ ಈ ಡೆಲ್ಟಾ ಶೇಪ್ ವಿಮಾನಕ್ಕೆ ಒಂದು ಎಜಿಲಿಟಿನ ಕೊಡುತ್ತೆ. ಅದರ ಅರ್ಥ ಯುದ್ಧದ ಸಮಯದಲ್ಲಿ ಅದು ಯಾವ ರೀತಿಯಾದರೂ ರೊಟೇಟ್ ಆಗಬಹುದು ಹಾಗೂ ತಾನು ಹೋಗ್ತಿರೋ ಡೈರೆಕ್ಷನ್ ಅನ್ನು ಕಣ್ಣು ಮಿಟುಕಿಸೋದ್ರಲ್ಲಿ ಚೇಂಜ್ ಮಾಡಬಹುದು. ಇದರಿಂದ ಶತ್ರುಗಳ ಮಿಸೈಲ್ನಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಬಹುದು. ರಫೇಲ್ಗೆ ಇನ್ನೊಂದು ವಿಶೇಷವಾದ ಅಡ್ವಾಂಟೇಜ್ ಇದೆ, ಅದೇ ಸ್ಟೆಲ್ತ್ ಪ್ರಾಪರ್ಟಿ. ಅಂದ್ರೆ ರಫೇಲ್ ಆಕಾಶದಲ್ಲಿ ಹಾರಾಡ್ತಿರ್ಬೇಕಾದ್ರೆ ಶತ್ರುಗಳ ರೆಡಾರ್ ಕಣ್ಣಿಗೆ ಬೀಳದೇ ಇರೋದು. ಈ ರೆಡಾರ್ಗಳು ಆಕಾಶದಲ್ಲಿ ಬರೋ ಯುದ್ಧ ವಿಮಾನಗಳನ್ನು ದೂರದಲ್ಲೇ ಕಂಡು ಹಿಡಿಯಲಿಕ್ಕೆ ರೇಡಿಯೋ ವೇವ್ಸ್ ಅನ್ನು ಯೂಸ್ ಮಾಡ್ತವೆ. ಇಂಥ ರೇಡಿಯೋ ವೇವ್ಸ್ ರಫೇಲ್ ಮೇಲೆ ಬಿದ್ದರೂ ಅವು ರಿಫ್ಲೆಕ್ಟ್ ಆಗೋದಿಲ್ಲ. ಯಾಕೆ ಅಂದ್ರೆ ರಫೇಲ್ನ ಬಾಡಿಗೆ ಒಂದು ಸ್ಪೆಷಲ್ ಕೋಟಿಂಗ್ ಮಾಡಿರುತ್ತೆ. ರಫೇಲ್ ಆಕಾಶದಿಂದ ಭೂಮಿಗೆ ಹಾಗೂ ಆಕಾಶದಿಂದ ಆಕಾಶಕ್ಕೆ ದಾಳಿ ಮಾಡಬಲ್ಲ ಫೈಟರ್ ಜೆಟ್. ಭಾರತ ದೇಶ ತಗೊಂಡಿರೋ ರಫೇಲ್ ಜೆಟ್ಸ್ ವೆಪನ್ಸ್ ಲೋಡೆಡ್ ವೇರಿಯಂಟ್, ಅಂದ್ರೆ ಇದರಲ್ಲಿ ಮಿಸೈಲ್ಸ್ ಅನ್ನು ಫಿಟ್ ಮಾಡಲಾಗಿದೆ. ಮೀಟಿಯೋರ್ ಮತ್ತು ಸ್ಕಾಲ್ಫ್ ಅನ್ನೋ ಮಿಸೈಲ್ಸ್ ಗಳಿಂದ ಲೋಡ್ ಆದ ರಫೇಲ್ 300 ಕಿಲೋಮೀಟರ್ ದೂರದಲ್ಲಿರೋ ಶತ್ರುವಿನ ಫೈಟರ್ ಜೆಟ್ಸ್ ಅಥವಾ ಮಿಸೈಲ್ಸ್ ಗಳನ್ನು ಆಕ್ಯುರೇಟ್ ಆಗಿ ಹೊಡೆದು ಉರುಳಿಸಬಹುದು. ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಇದು ನ್ಯೂಕ್ಲಿಯರ್ ವಾರ್ ಹೆಡ್ ಗಳನ್ನು ಕೂಡ ಕ್ಯಾರಿ ಮಾಡಬಲ್ಲದು. ಈ ಜೆಟ್ನ ಸ್ಪೀಡ್ ಬಗ್ಗೆ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ, ಯಾಕೆಂದ್ರೆ ಇದರ ವೇಗ ಗಂಟೆಗೆ 2,223 ಕಿಲೋಮೀಟರ್. ಇದು ಶಬ್ದದ ವೇಗಕ್ಕಿಂತ 1.8 ಪಟ್ಟು ಜಾಸ್ತಿ, ಅಂದ್ರೆ ಶಬ್ದದ ವೇಗಕ್ಕಿಂತ ಆಲ್ಮೋಸ್ಟ್ ಡಬಲ್. ನಿಮಿಷಗಳಲ್ಲಿ ಹೇಳಬೇಕು ಅಂದ್ರೆ 1 ನಿಮಿಷಕ್ಕೆ 38 ಕಿಲೋಮೀಟರ್. ಹಾಗೆ ಇದರಿಂದ ಉಡಾಯಿಸಲ್ಪಡೋ ಮಿಸೈಲ್ನ ವೇಗ Mach 4, ಅಂದ್ರೆ ಶಬ್ದದ ವೇಗಕ್ಕಿಂತ 4 ಪಟ್ಟು ಜಾಸ್ತಿ. ಈ ರಫೇಲ್ನ ಮುಂದೆ ಪಾಕಿಸ್ತಾನದ ಬಳಿ ಇರೋ F-16 ಫೈಟರ್ ಜೆಟ್ಗಳು ಡಲ್ ಆಗ್ತವೆ. ಯಾಕೆ ಅಂದ್ರೆ F-16 ಕೇವಲ 75 ಕಿಲೋಮೀಟರ್ ರೇಂಜ್ನಲ್ಲಿರೋ ಪ್ರತ್ಯರ್ಥಿಗಳ ವಿಮಾನವನ್ನು ಟ್ರ್ಯಾಕ್ ಮಾಡಿದ್ರೆ ರಫೇಲ್ 100 ರಿಂದ 150 ಕಿಲೋಮೀಟರ್ ವರೆಗೂ ಇರೋ ಶತ್ರುಗಳ ವಿಮಾನಗಳನ್ನು ಟ್ರ್ಯಾಕ್ ಮಾಡುತ್ತೆ. ರಫೇಲ್ನ ಇನ್ನೊಂದು ಫೀಚರ್ನ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು, ಅದು ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್. ಈ ಫೀಚರ್ನಿಂದ ರಫೇಲ್ ತನ್ನ ಪೈಲಟ್ನ ಸ್ಟಡಿ ಮಾಡುತ್ತೆ. ಒಂದು ವೇಳೆ ಪೈಲಟ್ ಅನ್ಕಾನ್ಷಿಯಸ್ ಆದರೆ ತಕ್ಷಣವೇ ಆಟೋ ಪೈಲಟ್ ಮೋಡ್ ಆನ್ ಆಗಿ ವಿಮಾನ ತಾನು ಟೇಕ್ ಆಫ್ ಆದ ಜಾಗಕ್ಕೆ ವಾಪಸ್ ಬರುತ್ತೆ. ಅದು ಹೇಗಪ್ಪ ಅಂದ್ರೆ 1,000 ಅಡಿಗಳ ಮೇಲೆ ಹಾರಿದ ಜೆಟ್ನಲ್ಲಿರೋ ಪೈಲಟ್ಗೆ ಗ್ರಾವಿಟಿ, ಆಲ್ಟಿಟ್ಯೂಡ್ ಹಾಗೂ ಸ್ಪೀಡ್ನ ಎಫೆಕ್ಟ್ ಆಗುತ್ತೆ. ಎಷ್ಟು ಮುನ್ನೆಚ್ಚರಿಕೆ ವಹಿಸಿದ್ರೂ ಕೆಲವು ಸಲ ಪೈಲಟ್ಗಳು ಅನ್ಕಾನ್ಷಿಯಸ್ ಆಗೋ ಅವಕಾಶಗಳಿರುತ್ತೆ. ಅಂಥ ಸಂದರ್ಭದಲ್ಲಿ ಆಟೋ ಪೈಲಟ್ ಅನ್ನೋ ಒಂದು ಫೀಚರ್ ತುಂಬಾ ಸಹಾಯಕ್ಕೆ ಬರುತ್ತೆ. ಇದರ ಇನ್ನೊಂದು ವಿಶೇಷತೆ ಏನಂದ್ರೆ ಈ ಜೆಟ್ಗೆ ಒಂದು ಸಲ ಇಂಧನ ತುಂಬಿದ್ರೆ ಸುಮಾರು 3,700 ಕಿಲೋಮೀಟರ್ನವರೆಗೂ ಇಂಧನದ ಅವಶ್ಯಕತೆ ಬರೋಲ್ಲ. ಅಕಸ್ಮಾತ್ ಇಂಧನ ಬೇಕು ಅಂದ್ರೆ ಗಾಳಿಯಲ್ಲೇ ಸಂಚಾರ ಮಾಡ್ತಾ ತನ್ನ ಬಾಡಿಗೆ ಅಟ್ಯಾಚ್ ಆಗಿರೋ ಫ್ಯೂಲ್ ಹ್ಯಾಚ್ ನಿಂದನೇ ಇಂಧನ ತುಂಬಿಸಿಕೊಳ್ಳಬಹುದು. ಈ ಜೆಟ್ಗಳಿಗಿರೋ ಪವರ್ಫುಲ್ ಇಂಜಿನ್ ನಿಂದ ರಫೇಲ್ ಸ್ಪೀಡ್ ಅನ್ನು ಆಫ್ಟರ್ ಬರ್ನರ್ ಟೆಕ್ನಿಕ್ನ ಸಹಾಯದಿಂದ ತತ್ಕ್ಷಣವೇ ಜಾಸ್ತಿ ಮಾಡಿ ಆಪತ್ಕಾಲದಲ್ಲಿ ಶತ್ರುಗಳಿಂದ ತಪ್ಪಿಸಿಕೊಳ್ಳಬಹುದು. ಈ ಇಂಜಿನ್ ಎಷ್ಟು ಅಡ್ವಾನ್ಸ್ಡ್ ಅಂದ್ರೆ ಅತ್ಯಂತ ಕಡಿಮೆ ಉಷ್ಣಾಂಶಗಳಿರೋ ಹಿಮ ಪ್ರದೇಶದಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲದೆ ಸ್ಟಾರ್ಟ್ ಆಗುತ್ತೆ. ಇದರ ಪೈಲಟ್ಗಳು ಹಾಕೋ ಹೆಲ್ಮೆಟ್ ಕೂಡ ತುಂಬಾ ಅಡ್ವಾನ್ಸ್ಡ್, Cargo 2 ಲೆವೆಲ್ನವು. ಇವುಗಳಿಗಿರೋ ಸೆನ್ಸಾರ್ಸ್ ಮೂಲಕ ಶತ್ರುಗಳ ಮಿಸೈಲ್ಸ್ನ ಚಲನವಲನಗಳು, ಅದರ ಸ್ಥಾವರದ ವಿವರಗಳು, ಮುಂದಿರುವ ಬೆಟ್ಟಗಳು, ಗುಡ್ಡಗಳು ಮತ್ತು ಇನ್ನಷ್ಟು ತಾಂತ್ರಿಕ ವಿವರಗಳು ತನ್ನ ಹೆಲ್ಮೆಟ್ಗಿರೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ.
ರಫೇಲ್ ವಿಮಾನದ ಫೈಬರ್ ಟೋನ್ ಡಿಕಾಯ್ ಸಿಸ್ಟಮ್ ಅನ್ನೋ ಒಂದು ವಿಶೇಷ ಟೆಕ್ನಾಲಜಿ ಶತ್ರುಗಳಿಂದ ಹಾರಿಸಲ್ಪಟ್ಟ ಮಿಸೈಲ್ ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನಂದ್ರೆ, ಸಾಮಾನ್ಯವಾಗಿ ಈ ಮಿಸೈಲ್ಗಳ ವೇಗ ಜೆಟ್ಗಳ ವೇಗಕ್ಕಿಂತ 3 ಪಟ್ಟು ಹೆಚ್ಚಿರುತ್ತೆ. ಇಂಥ ಹೈ ಸ್ಪೀಡ್ ಮಿಸೈಲ್ಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಈ ಫೈಬರ್ ಟೋಡ್ ಡೆಕಾಯ್ ಸಿಸ್ಟಮ್ ಸಹಾಯ ಮಾಡುತ್ತೆ. ರಫೇಲ್ನ ಹೊಡೆಯೋಕೆ ಅಂತ ಮುನ್ನುಗ್ಗಿ ಬರ್ತಿರೋ ಮಿಸೈಲ್ನ ಟ್ರ್ಯಾಕ್ ಮಾಡುವ ಈ ಸೆನ್ಸಾರ್ಗಳು ತನ್ನ ಡೆಕಾಯ್ ಸಿಸ್ಟಮ್ಗೆ ಮೆಸೇಜ್ ಕೊಡುತ್ತೆ. ಅದರ ಪ್ರಕಾರ ಅಲರ್ಟ್ ಆಗೋ ಡೆಕಾಯ್ ತಕ್ಷಣವೇ ರಫೇಲ್ನ ಹಿಂಭಾಗಕ್ಕೆ ಮೂವ್ ಆಗಿ ಆ ಮಿಸೈಲ್ಸ್ಗೆ ಹೈ ಇಂಟೆನ್ಸಿಟಿ ರೇಡಿಯೋ ವೇವ್ಸ್ ಅನ್ನು ಕಳಿಸುತ್ತೆ. ಅದರಿಂದ ಕನ್ಫ್ಯೂಸ್ ಆಗುವ ಮಿಸೈಲ್ ಡೆಕಾಯ್ ಅನ್ನೇ ಜೆಟ್ ಅಂತ ಭಾವಿಸಿ ಅದರ ಡೈರೆಕ್ಷನ್ ಬದಲಿಸುತ್ತೆ. ಇದರಿಂದ ರಫೇಲ್ ಎಸ್ಕೇಪ್ ಆಗುತ್ತೆ. ಇದರ ಜೊತೆ ರಫೇಲ್ ಇನ್ನೊಂದು ಮಿಸೈಲ್ ಕನ್ಫ್ಯೂಸಿಂಗ್ ಸಿಸ್ಟಮ್ ರೆಡಿ ಇಟ್ಕೊಂಡಿರುತ್ತೆ. ಆ ಸಿಸ್ಟಮ್ನ ಹೆಸರು ಫ್ಲೇರ್ ಡೆಕಾಯ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ತನ್ನತ್ತ ಬರುತ್ತಿರುವ ಮಿಸೈಲ್ಗಳಿಗೆ ರಫೇಲ್ ಫ್ಲೇರ್ ಡೆಕಾಯ್ಸ್ ನ ಬ್ಲಾಸ್ಟ್ ಮಾಡುತ್ತೆ. ಅದನ್ನ ಫೈಟರ್ ಜೆಟ್ ಅಂತ ಭಾವಿಸುವ ಮಿಸೈಲ್ಗಳು ಕನ್ಫ್ಯೂಸ್ ಆಗಿ ಮತ್ತೆ ತನ್ನ ಡೈರೆಕ್ಷನ್ ಅನ್ನು ಚೇಂಜ್ ಮಾಡ್ಕೊಳ್ಳುತ್ತೆ. ರಫೇಲ್ಗೆ ತುಂಬಾ ಅಡ್ವಾನ್ಸ್ಡ್ ಆಗಿರೋ ಏಸಿಸ್ ಅನ್ನೋ ಒಂದು ರೆಡಾರ್ ಅನ್ನು ಅಳವಡಿಸಲಾಗಿರುತ್ತೆ. ಇದು ಶತ್ರು ದೇಶಗಳ ಮೂವ್ಮೆಂಟ್ಸ್ ಅನ್ನು ಹಾಗೂ ಶತ್ರು ಸ್ಥಾವರಗಳನ್ನು ತಿಳಿಸುತ್ತೆ. ಇದರ ರೆಡಾರ್ ಎಷ್ಟು ಆಧುನಿಕವಾಗಿದೆ ಅಂದ್ರೆ, ಒಮ್ಮೆಗೆ 6ಕ್ಕೂ ಹೆಚ್ಚು ಟಾರ್ಗೆಟ್ಗಳನ್ನು ನಿಗಾ ವಹಿಸಬಲ್ಲದು ಹಾಗೂ ಅವುಗಳ ಲೊಕೇಶನ್ ಅನ್ನು ಒಂದೇ ಸಾರಿಗೆ ಟ್ರ್ಯಾಕ್ ಮಾಡಬಲ್ಲದು. ಇನ್ನೂ ಒಂದು ಸಂಗತಿ ಏನಂದ್ರೆ, ಈ ಜೆಟ್ನಲ್ಲಿರೋ ಹೈ ರೆಸಲ್ಯೂಷನ್ ಕ್ಯಾಮರಾಗಳು ಯಾವುದೇ ಸಮಯದಲ್ಲಿ 16 ಕಿಲೋಮೀಟರ್ ದೂರದಲ್ಲಿರೋ ಶತ್ರುವಿನ ಲೊಕೇಶನ್ಸ್ ಅನ್ನು 3D ಮ್ಯಾಪ್ಗಳ ಮುಖಾಂತರ ಪೈಲಟ್ಗೆ ತೋರಿಸುತ್ತೆ. ಇದರಿಂದ ಪೈಲಟ್ಗೆ ಆಕಾಶದಿಂದಲೇ ಎಲ್ಲವನ್ನು ಕ್ಲಿಯರ್ ಆಗಿ ನೋಡೋ ಅವಕಾಶ ಸಿಗುತ್ತೆ. ಸೊ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ ಇಂಥ ಒಂದು ಸುಸಜ್ಜಿತ ಅತ್ಯಾಧುನಿಕ ರಫೇಲ್ ಫೈಟರ್ ಜೆಟ್ ನಮ್ಮ ದೇಶದ ವಾಯುಸೇನೆಯನ್ನು ಸೇರಿ ನಮ್ಮ ಶತ್ರುಗಳಿಗೆ ಭಯ ಹುಟ್ಟಿಸ್ತಾ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ರಫೇಲ್ನ ವಿಶೇಷತೆಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಫ್ರೈಡೇ ಟಾಕ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.